ಹಲೋ ಸ್ನೇಹಿತರೆ, ಹೇಳ್ದೋಗ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ಒಂದು ಹೊಸ ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ, ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್ ನೋಡಿ, ಈಕೆ ಹೆಸರು ತನ್ಮಯ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು 38ರ ಒಂದು ಪ್ರಾಯ ನಡೆಯುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಜೀವನದ ಒಂದು ಸ್ಥಿತಿ ನೋಡೋದಾದರೆ, ದೊಡ್ಡ ಮನೆಯಲ್ಲಿ ಗಂಡ ಇಲ್ಲದೆ ಒಬ್ಬಳೇ ಜೀವನ ಮಾಡಲು ತುಂಬಾ ಒಂದು ಕಷ್ಟ ಆಗುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಬಯಕೆ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಪ್ರತಿ ಕ್ಷಣಕ್ಕೂ ನನಗೆ ಒಂದು ಜಾಸ್ತಿ ಬೇಕಾದಷ್ಟು ಸುಖ ಅನುಭವಿಸುವ ಒಂದು ಆಸೆ ಆಗುತ್ತೆ, ಬಟ್ ಯಾವುದೇ ಒಬ್ಬ ಗಂಡಸರು ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ವಸತಿ ಸ್ಥಳ ನೋಡೋದಾದರೆ ಬಾಣಸಂದ್ರದ ಹತ್ತಿರ ಒಂದು ಊರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರಣ, ಗಂಡ ಇವಾಗಲೇ ಬರಲ್ಲ, ಯಾರಾದರೂ ಮದುವೆ ಆಗದೆ ಇದ್ದವರು ಹುಡುಗರು ಇದ್ದರೆ ಖಂಡಿತವಾಗ್ಲೂ ನೀವು ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವ್ರ ಹತ್ರ ಒಂದು ಓನ್ ಕಾರ್ ಕೂಡ ಇದೆ. ಆ ಒಂದು ಕಾರ್ನ ನೇಮ್ ಬಂದುಬಿಟ್ಟು ಹ್ಯುಂಡೈ ಒಂದು ಕ್ರೆಟಾ ಟಾಪ್ ಮಾಡಲ್ನ ಒಂದು ಕಾರ್ನ ಸ್ಪೆಸಿಫಿಕೇಶನ್ ಹೀಗೆಲ್ಲ ಇದೆ ಅಂತೇಳಿ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ನನ್ನ ದೇಹದ ಒಂದು ಆಸೆಗಳು ಈ ಥರ ಇದೆ ನೋಡ್ರಿ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಕಳೆದ ಒಂದು 2 ವರ್ಷಗಳಿಂದ ಸರಿಯಾಗಿ ನೆಮ್ಮದಿ ಸಿಕ್ಕಿಲ್ಲ, ಯಾಕಂದರೆ ಗಂಡ ಹೊರದೇಶಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ನನಗೆ ಜಾಸ್ತಿ ಒಂದು ಟೈಮ್ ಕೂಡ ಸ್ಪೆಂಡ್ ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅವರು ಬರುವ ತನಕ ಒಬ್ಬ ಕಟ್ಟುಮಸ್ತಾದ ಒಂದು ದೇಹ ಹೊಂದಿರುವಂಥ ಗಂಡು ನೋಡಿಕೊಂಡು ಇರಬೇಕು ಅನ್ನುವ ಒಂದು ಬಯಕೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಏನು ಕೆಲಸ ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಸುಖ ಮಾತ್ರ ಚೆನ್ನಾಗಿ ಕೊಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಏನೇ ಒಂದು ಖರ್ಚು ವೆಚ್ಚ ಅಂತೇಳಿ ಬಂದರೂ ಕೂಡ ನಾನು ನೋಡಿಕೊಳ್ಳುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಯಾರಿಗಾದರೂ ಇವರ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ನೀವು ಅವರಿಗೆ ಕರೆ ಮಾಡ್ಬೋದು. ಅದರ್ವೈಸ್ ಕಾಮೆಂಟ್ ಸೆಷನಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಿದರೆ ಖಂಡಿತವಾಗ್ಲೂ ನಾನೇ ಕರೆ ಕೂಡ ಮಾಡ್ತೇನೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ತನ್ಮಯ ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿಯಾಗಿರುತ್ತೆ. ಹಾಗೆಯೇ ಈ ರೀತಿಯಾದ ಒಬ್ಬ ಗಂಡು ಇದ್ದರೆ ತುಂಬಾ ಒಂದು ಒಳ್ಳೆಯದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇವರ ಹತ್ರ ಒಂದು ಹ್ಯುಂಡೈ ಕ್ರೆಟಾ ಏನು ಕಾರ್ ಇದೆ ಅಲ್ಲ, ಅದರ ಒಂದು ಸ್ಪೆಸಿಫಿಕೇಶನ್ ನೋಡಲಿಕ್ಕೆ ಹೋದರೆ ಪ್ರೈಸ್ ಬಂದುಬಿಟ್ಟು ಇದರದ್ದು ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು 11 ಲ್ಯಾಕ್ ತನಕ ಒಂದು ಸ್ಟಾರ್ಟಿಂಗ್ ಕೂಡ ಆಗುತ್ತೆ. ಸೊ ಇದರಲ್ಲಿ ಟೋಟಲ್ ಆಗಿ ಒಂದು 28 ಒಂದು ಮಾಡಲ್ಸ್ ಕೂಡ ಇದ್ದಾವೆ. ಡಿಪೆಂಡ್ ಅಪನ್ ಒಂದೊಂದು ವೆರೈಟೀಸ್ ಮೇಲೆ ಒಂದೊಂದು ಪ್ರೈಸ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇಂಜಿನ್ ಕ್ಯಾಪಬಿಲಿಟಿ ನೋಡಲಿಕ್ಕೆ ಹೋದರೆ 1482 CC ಇಂದ ಹಿಡಿದು 1497 CC ತನಕ ಇದರ ಒಂದು ಇಂಜಿನ್ ಕ್ಯಾಪಬಿಲಿಟಿ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೋತ್ ಆಫ್ ಇರುತ್ತೆ. ಸೊ ಅದರಲ್ಲಿ ಯಾವುದು ಬೇಕು ನೀವು ಚೂಸ್ ಕೂಡ ಮಾಡ್ಕೋಬೇಕಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಮಿಷನ್ ಆಲ್ಮೋಸ್ಟ್ ಅದರಲ್ಲಿ ಮ್ಯಾನುವಲ್ ಇದೆ ಮತ್ತು ಆಟೋಮೆಟಿಕ್ ಎರಡೂ ಕೂಡ ಇದೆ. ಸಿಟ್ಟಿಂಗ್ ಕ್ಯಾಪಬಿಲಿಟಿ ಆಲ್ಮೋಸ್ಟ್ ನಿಮಗೆ ಒಂದು 5 ಪೀಪಲ್ಸ್ ಕಂಫರ್ಟಬಲ್ ಆಗಿ ಹೋಗ್ಬೋದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದೇನು ನೋಡ್ತಿದ್ರಲ್ಲ, ಫ್ರಂಟ್ ಲುಕ್ಕಲ್ಲಿ ಈ ರೀತಿಯಾಗಿದೆ ಮತ್ತು ಸೈಡ್ ಆ್ಯಂಗಲಲ್ಲಿ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಒಳಗಡೆ ಒಂದು ಗೇರ್ ಎಲ್ಲ ಏನು ಬಾಕ್ಸ್ ಇರ್ತಾರಲ್ಲ ಈ ರೀತಿಯಾಗಿದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ನೋಡಿಕೋದ್ರೆ ಈ ಒಂದು ಹ್ಯುಂಡೈ ಕ್ರೆಟಾದ ಒಂದು ಟಾಪ್ ಮಾಡಲ್ ಒಂದು ಪ್ರೈಸ್ ನೋಡಿಕೋದ್ರೆ 20 ಲ್ಯಾಕ್ ತನಕ ಇದರ ಒಂದು ಟಾಪ್ ಮಾಡಲ್ನ ಒಂದು ಪ್ರೈಸ್ ಕೂಡ ಆಗಿರುತ್ತೆ. ಅದೆಲ್ಲ ಕೂಡ ಎಕ್ಸ್ ಶೋರೂಮ್ನ ಒಂದು ಪ್ರೈಸ್ ಈ ರೀತಿಯಾಗಿದೆ ಅಂತೇಳಿ ಮಾಹಿತಿ ಕೂಡ ಶೇರ್ ಮಾಡಿದ್ದಾರೆ. ಮತ್ತು ಸ್ಪೆಸಿಫಿಕೇಷನ್ ಇನ್ನೊಂದು ನೋಡಲಿಕ್ಕೆ ಹೋದರೆ ಇದರಲ್ಲಿ ಕ್ಯಾಬಿನ್ ಮತ್ತು ಒಂದು ಕಂಫರ್ಟಬಲ್ ಒಂದು ಸೀಟ್ನ ಒಂದು ಸಿಟ್ಟಿಂಗ್ ಒಂದು ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಹ್ಯುಂಡೈ ಒಂದು ಸ್ಪೇರ್ಸ್ ಮತ್ತು ಸರ್ವಿಸ್ ಅವೈಲಬಿಲಿಟಿ ಏನಿದೆ ಅಲ್ಲ, ಅದಕ್ಕೆ ರೀಸೇಲ್ನ ಒಂದು ವ್ಯಾಲ್ಯೂ ಕೂಡ ತುಂಬಾ ಒಂದು ಜಾಸ್ತಿ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಟಾಪ್ ಮಾಡಲಲ್ಲಿ ನಿಮಗೆ ಆಲ್ಮೋಸ್ಟು 6 ಒಂದು ಏರ್ ಬ್ಯಾಗ್ ಕೂಡ ಸಿಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಒಳಗಡೆ ಎಲ್ಲ ಕೂಡ ರೇರ್ ಸೀಟ್ ಈ ರೀತಿಯಾಗಿದೆ ಅಂತೇಳಿ ಮಾಹಿತಿಯಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಫ್ರಂಟಲ್ಲಿ ಈ ರೀತಿಯಾಗಿದೆ ಅಂತೇಳಿ ಮಾಹಿತಿಯಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದಿಷ್ಟು ಅವರ ಒಂದು ವೆಹಿಕಲ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಮತ್ತು ಅವರ ಒಂದು ಕಂಪ್ಲೀಟ್ ಮಾಹಿತಿ ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ.